ಹಾಯ್, ಎಲ್ಲರಿಗೂ ನಮಸ್ಕಾರ. ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವೆಡ್ನೆಸ್ಡೇ ಮಾರ್ನಿಂಗ್ ಮತ್ತು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ವೆಡ್ನೆಸ್ಡೇ ಮಾರ್ನಿಂಗು ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ತಿಂಡಿಗೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಎಗ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಕಾಯಕ್ಕಿಟ್ಟು ಅದಕ್ಕೆ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಗರಂ ಮಸಾಲೆಗಳೆಲ್ಲ ಹಾಕೋಬೇಕು. ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕಿ, ಟೊಮೊಟೊ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋದ್ಮೇಲೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಗ್ ಮಸಾಲ, ಒಂದು ಸ್ಪೂನು ಧನಿಯಾ ಪುಡಿ, ಒಂದು ಸ್ಪೂನು ಸಾರಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು, ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಹಸಿ ಮೊಟ್ಟೆನ ಈ ಥರ ಒಡೆದು ಹಾಗೇನೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಳ್ಳೋದ್ರಿಂದ ರೈಸು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತಾಗೆ ಬಿಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಅದಕ್ಕೆ ಸ್ವಲ್ಪ ನೀರಾಕಿ ಅದು ಕುದಿಬೇಕು. ಅದು ಕುದಿಯೋ ಟೈಮಲ್ಲಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ ನಾನು. ಆ ಮೊಟ್ಟೆನ ಈ ಥರ ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ಎಲ್ಲ ಚೆನ್ನಾಗಿ ಚುಚ್ಚಬೇಕು. ಚುಚ್ಚೋದ್ರಿಂದ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿಡಿಯುತ್ತೆ. ಈ ಥರನೂ ಮಾಡ್ಕೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಪ್ರೇಟು ಸ್ವಲ್ಪ ಉಪ್ಪು, ಅರಶಿನ ಪುಡಿ, ಮೆಣಸಿನ್ಕಾಯಿ ಪುಡಿ, ಆಯಿಲ್ ಹಾಕ್ಕೊಂಡು ಮೊಟ್ಟೆನ ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಕೂಡ ಹಾಕ್ಕೊಳ್ಬೋದು. ನಾನು ಇವಾಗ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನು ಒಂದೂವರೆ ಲೋಟ ಅಕ್ಕಿ ಹಾಕ್ಕೊಳ್ತಿದ್ದೆ. ಅದಕ್ಕೆ ಮೂರು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿಯೋಕೆ ಬಿಡಬೇಕು. ಅದು ಕುದಿ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಅಕ್ಕಿನ ವಾಶ್ ಮಾಡಿ ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಾನು. ಅಕ್ಕಿ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಕುದಿ ಬರೋದಕ್ಕಿಂತ ಮುಂಚೆನೇ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿದ್ರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಸೊ ಒಂದು ಕುದಿ ಬಂದಮೇಲೆ ಮುಚ್ಚೋದ್ರಿಂದ ಅದು ರೈಸು ತುಂಬ ಚೆನ್ನಾಗಿ ಬಿಡಿಬಿಡಿಯಾಗಿ ಚೆನ್ನಾಗಾಗುತ್ತೆ. ಅದು ಹಾಕಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ಎರಡು ವಿಷಿಲ್ ಕೂಗಿಸ್ಕೊಂಡ್ರೆ ಎಗ್ ಬಿರಿಯಾನಿ ರೆಡಿಯಾಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇವತ್ತು ನೈಟು ನಾನು ಸೊಪ್ಪು ಹಾಕ್ಕೊಂಡು ಉಪ್ಸಾರು ಮಾಡ್ಕೊಳ್ಳೋಣ, ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಬೇಳೆನ ವಾಶ್ ಮಾಡಿ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೂಗಿಸ್ಕೋಬೇಕು. ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಷಿಲ್ನ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡ್ಮೇಲೆ ಅದು ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕಾಗುತ್ತೆ. ಬೇಳೆ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಫುಲ್ಲು ಬೇಯಿಸ್ಕೊಬಿಟ್ರೆ ಅದು ಸೊಪ್ಪು ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ, ಸೊಪ್ಪು ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೆ ಬೇಳೆನ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ರೆಡಿಯಾಗಿದೆ, ನಾನೊಂದು ಮೂರು ವಿಷಿಲ್ ಕೂಗಿಸ್ಕೊಂಡಿದ್ದೆ. ಇವಾಗ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದು ಒಂದು ಸ್ವಲ್ಪ ಕುದಿಸ್ಕೊತೀನಿ ನಾನು. ನೋಡಿ ಬೇಳೆ ಇಷ್ಟು ಬೆಂದಿದ್ರೆ ಸಾಕು. ನೋಡಿ ಹಿಂಗೆ ನಾವು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಪ್ರೆಸ್ ಆಗಬೇಕು, ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಈಗ ಇಷ್ಟು ಬೆಂದಿರೋದಕ್ಕೆ ಇದು ನೀರು ಮಳ್ತಾ ಇದೆ. ಇದಕ್ಕೆ ನಾನು ಆವಾಗಲೇ ಸೊಪ್ಪೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸೊಪ್ಪು. ಈಗ ಆ ಸೊಪ್ಪನ್ನ ಬೇಳೆಕಾಳು ತಿಳಿ ಒಳಗಡೆ ಹಾಕ್ಕೊಳ್ತೀನಿ. ಹಾಕ್ಕೊಂಡ್ಮೇಲೆ ಅದನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಹಾಗೆ ಬಿಡಬೇಕು. ಸೊಪ್ಪು ಹಾಕಿದ್ಮೇಲೆ ಮುಚ್ಚೋದಿಕ್ಕೆ ಹೋಗ್ಬಾರ್ದು, ಅದು ಓಪನಲ್ಲೇ ಬೇಯಿಸ್ಕೋಬೇಕು ಸೊಪ್ಪನ್ನು. ಈಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೇ ಬಿಟ್ಟರೆ ಸೊಪ್ಪು ಈ ಥರ ಬೇಯುತ್ತೆ. ಆವಾಗ ಮತ್ತೆ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ಸೊಪ್ಪು ಎಳೆದಿದೆ, ಅದಕ್ಕೆ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ. ಇವಾಗ ಸೊಪ್ಪೆಲ್ಲ ಬೆಂದಾಗಿದೆ. ಸೊಪ್ಪು ಬೆಂದಾದಮೇಲೆ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ. ನೀರು ಬೇರೆ, ಸೊಪ್ಪು ಬೇರೆ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಸ್ಟೈನರ್ ಇಟ್ಟು
ಸೋದಿಸ್ಕೊಳ್ತಾ ಇದ್ದೀನಿ. ಇದು ಸೊಪ್ಪೊಳಗಡೆ ಇರೋ ನೀರೆಲ್ಲ ಫುಲ್ಲು ಸೋರಬೇಕು ಅಲ್ಲಿವರೆಗೂ. ಇದು ಸೋರೋದಕ್ಕೆ ಒಂದು 5-6 ನಿಮಿಷ ಬಿಟ್ಟರೆ ಎಲ್ಲ ನೀಟಾಗಿ ಸೋರುತ್ತೆ. ಅಷ್ಟರೊಳಗಡೆ ಉಪ್ಸಾರು ಖಾರ ರೆಡಿ ಮಾಡ್ಕೊಂಡು ಬಿಡೋಣ ಅಂಥೇಳಿ ಒಂದು ಪಾನ್ಗೆ ಸ್ವಲ್ಪ ಆಯಿಲ್ ಹಾಕಿ, ಪಾನ್ ಬಿಸಿ ಆದಮೇಲೆ ಆಯಿಲ್ ಹಾಕಿ ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡು ಅದನ್ನು ಜಾರ್ಗೆ ಹಾಕ್ಕೊಂಡು ಮತ್ತೆ ಅದೇ ಪಾನ್ಗೆ ಸ್ವಲ್ಪ ಜೀರಿಗೆ, ಮೆಣಸು, ಹುಣಸೆಹಣ್ಣು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡಿಕೊಂಡು ಖಾರ ಆಡಿಸ್ಕೊಳ್ಳೋದ್ರಿಂದ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ಜೊತೆಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಅಷ್ಟೇ ಟೇಸ್ಟು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಹುರ್ಕೊಳ್ದೇನೂ ಆಗಿನೂ ಕೂಡ ಹಾಕ್ಕೊಳ್ಬೋದು. ಇದಾದಮೇಲೆ ಅದೆಲ್ಲ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸೊಪ್ಪು, ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟೈತೆ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದನ್ನು ನೀರಾಗ್ದೇ ಫಸ್ಟು ಗ್ರೈಂಡ್ ಮಾಡ್ಕೋಬೇಕು. ಅದೆಲ್ಲ ಪುಡಿ ಪುಡಿ ಆದಮೇಲೆ ಸ್ವಲ್ಪ ನೀರಾಕಿ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡ್ರೆ ಖಾರ ರೆಡಿಯಾಗುತ್ತೆ. ನಾನು ಆವಾಗಲೇ ಒಂದು ಟೊಮೊಟೊ ಬೇಯಿಸಿ ಎತ್ತಿಟ್ಕೊಂಡಿದ್ದೆ, ಆ ಟೊಮೊಟೊನ ಅದೇ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಳ್ತೀನಿ. ಈಗಾಗಲೇ ಸೊಪ್ಪನ್ನು ಸೋರಕ್ಕಿಟ್ಟಿದ್ವಲ್ಲ, ಈಗ ಅದೆಲ್ಲ ಸೋರಿ ರೆಡಿಯಾಗಿದೆ. ಸೊಪ್ಪು ಮತ್ತು ಕಾಳು ಬೆಂದಿರುತ್ತಲ್ಲ ಆ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಟೊಮೊಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದರೊಳಗಡೆ ಹಾಕಿ ಜಾರೊಳಗಡೆ ಎಲ್ಲ ಅದಿರುತ್ತಲ್ಲ ಅದೆಲ್ಲ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ಆ ನೀರನ್ನು ಕೂಡ ನಾನು ಅದರೊಳಗಡೆಗೇ ಹಾಕ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಉಪ್ಸಾರು ರೆಡಿಯಾಗುತ್ತೆ. ಆವಾಗಲೇ ಇದು ಬೆಂದಿರುತ್ತಲ್ವ ಕಾಳು ನೀರು ಎಲ್ಲ, ಸೊ ಹಂಗಾಗಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ. ಈ ಥರ ಒಂದು ಕುದಿ ಬಂದರೆ ಸಾಕು, ಉಪ್ಸಾರು ರೆಡಿಯಾಗಿಬಿಡುತ್ತೆ. ಈಗ ಸೊಪ್ಪುದು ಪಲ್ಯ ಮಾಡ್ಕೊಂಡು ಬಿಡೋಣ ಅಂಥೇಳಿ ಒಂದು ಪಾತ್ರೆನ ಕಾಯೋಕ್ಕಿಟ್ಟಿದೆ. ಅದಕ್ಕಾದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈ ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ನಾನು ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು. ನಾನು ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿನ ಹಾಕ್ಕೊಂಡು ಫ್ರೈ ಆದಮೇಲೆ ಒಂದು 2 ನಿಮಿಷ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿನ ಹಾಕ್ಕೊಂಡು ಸೊಪ್ಪು ಸೋಸ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗಿಬಿಡುತ್ತೆ. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿನ ನಾವು ತೆಂಗಿನ ತುರಿನ ಮೇಲ್ಗಡೆ ಸೊಪ್ಪೆಲ್ಲ ಹಾಕ್ಕೊಂಡು ಮೇಲ್ಗಡೆನೂ ಕೂಡ ಹಾಕ್ಕೊಳ್ಬೋದು, ಬಟ್ ಅದನ್ನು ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಅದು ನಾವು ಸೊಪ್ಪು ತಿನ್ನಬೇಕಾದ್ರೆ ಆಯಿಲ್ ಹಾಕಿರ್ತೀವಲ್ಲ ಈರುಳ್ಳಿ ಫ್ರೈ ಮಾಡಲಿಕ್ಕೆ, ಆವಾಗ ಆಯಿಲ್ ಅಲ್ಲಿ ಥರ ಸಿಗೋಲ್ಲ ಸೊಪ್ಪು, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ಮುದ್ದೆ ಮಾಡ್ಕೊಂಡು ಬಿಡೋಣ ಅಂಥೇಳಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಅದನ್ನು ಈ ಥರ ಕುದಿಸ್ಕೊತೀನಿ. ಒಂದು ಕುದಿ ಮಳ್ಳದ ಮೇಲೆ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ಹಾಗೆ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ನೋಡಿ ಈ ಥರ ಕುದಿಬೇಕು. ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಆ 5 ನಿಮಿಷ ಆದಮೇಲೆ ಈ ಥರ ನಾನು ಮುದ್ದೆ ಕೋಲು ತಗೊಂಡು ಈ ಥರ ಚೆನ್ನಾಗಿ ಅದನ್ನು ಓನ್ಸ್ಕೊತೀನಿ. ಮುದ್ದೆನ ಎಷ್ಟು ಚೆನ್ನಾಗಿ ಓನ್ಸ್ತೀವಿ ನಾವು ಅಷ್ಟು ನೀಟಾಗಿ ಮುದ್ದೆ ಬರುತ್ತೆ. ಮುದ್ದೆನ ನೀಟಾಗಿ ಓನ್ಸಿಲ್ಲ ಅಂತ ಹೇಳಿದ್ರೆ ಗಂಟಾಗ್ಬಿಡುತ್ತೆ, ಮತ್ತು ಅದು ತಿನ್ನಲಿಕ್ಕೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಎಲ್ಲ ನೀಟಾಗಿ ಓನ್ಸ್ಕೊಂಡಾದಮೇಲೆ ಎಲ್ಲೋ ಹಸಿಟ್ಟು ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಇದನ್ನು ಚೆನ್ನಾಗಿ ಓನ್ಸ್ಕೊಂಡು ಈಗ ಮುದ್ದೆ ಕೋಲನ್ನ ಹೊರಗಡೆ ತೆಗೆದುಬಿಟ್ಟು ಮತ್ತೆ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 5-6 ನಿಮಿಷ ಲೋ ಫ್ಲೇಮಲ್ಲೇ ಮುದ್ದೆನ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ಕೆಳಗಡೆ ಸೀದೋಗ್ಬಿಡುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲೇ ಒಂದು 5-6 ನಿಮಿಷ ಇಟ್ಟು ಮುದ್ದೆನ ಬೇಯಿಸ್ಕೋಬೇಕು. ನೋಡಿ ಈಗಾಗಿದೆ, ಮುದ್ದೆ ಬೆಂದಿದೆಯೇ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಮುದ್ದೆನ ಮುಟ್ಟಿದಾಗ ಅದು ಕೈಗೆ ಅಂಟ್ಕೊಳ್ಳಲ್ಲ. ಕೈಗೆ ಅಂಟ್ಕೊಳ್ತಿಲ್ಲ ಅಂದರೆ ಮುದ್ದೆ ಬೆಂದಿದೆ ಅಂತೇಳಿ, ಅಂಟ್ಕೊಂಡ್ರೆ ಅದು ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅಂತ. ಈಗ ಮುದ್ದೆ ಬೆಂದು ರೆಡಿಯಾಗಿದೆ. ಈಗ ಮತ್ತೆ ಅದನ್ನು ಚೆನ್ನಾಗಿ ಓನ್ಸ್ಕೋಬೇಕು. ಚೆನ್ನಾಗಿ ಓನ್ಸ್ಕೊಂಡ್ರೆ ಮುದ್ದೆ ಕಟ್ಟಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮುದ್ದೆ ಕೋಲಿನಲ್ಲಿ ಓನ್ಸ್ಕೋಬೇಕು. ನೋಡಿ ನಾನು ಓನ್ಸ್ಕೊಳ್ತಾ ಇದ್ದೀನಲ್ಲ, ಈ ಥರ ಬಾಂಡ್ಲಿಲೂ ಕೂಡ ಮಾಡ್ಕೊಳ್ಬೋದು. ಇದನ್ನು ಮುದ್ದೆ ಕೋಲಲ್ಲೇ ಓನ್ಸ್ಬೇಕು ಅಂತ ಏನಿಲ್ಲ, ಮಾಮೂಲಿ ಮರದ್ದು ಅಲೆಕಡ್ಡಿ ಬರುತ್ತಲ್ಲ ಅದರಲ್ಲಾದ್ರೂ ಓನ್ಸ್ಕೋಬೋದು, ಇಲ್ಲ ಸ್ಟೀಲ್ದು ಅನ್ನದ ಕೈ ಅದರಲ್ಲಾದರೂ ಕೂಡ ಓನ್ಸ್ಕೊಳ್ಬೋದು.
ಮುದ್ದೆ ಎಲ್ಲ ಚೆನ್ನಾಗಿ ಒಣಸ್ಕೊಂಡಿದ್ದಾದ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಸವ್ರ್ಕೊಂಡು ಅದಕ್ಕೆ ನಾವು ಒಂದು ಮುದ್ದೆ ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಟ್ಕೋಬೇಕು ಮುದ್ದೆನ. ಇದನ್ನು ಬೋಸಿಲು ಕೂಡ ಕಟ್ಕೊಳ್ತಾರೆ, ಆದರೆ ಬೋಸಿಲು ಕಟ್ಕೊಳ್ಳೋಕ್ಕೆ ನನಗೆ ಬರಲ್ಲ, ನಾನು ಈ ಥರನೇ ಕಟ್ಕೊಳ್ಳೋದು ಪ್ಲೇಟಲ್ಲಿ ನೋಡಿ. ಈ ಥರ ಕಟ್ಕೊಳ್ತೀನಿ, ಈ ಥರ ಕಟ್ಕೊಂಡ್ರೆ ಮುದ್ದೆ ರೆಡಿ ಆಯಿತು ಅಂತ ಹೇಳಿ. ಅಲ್ಲಿಗೆ ಮುದ್ದೆ ತುಂಬ ಸಾಫ್ಟಾಗಿ ಮತ್ತು ತುಂಬ ಚೆನ್ನಾಗಿ ಬಂದಿತ್ತು. ಒಂದು ದಿನಕ್ಕೆ ಒಂದು ಟೈಮ್ ಆದ್ರೂ ನಾವು ಮುದ್ದೆನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಇದು ಮುದ್ದೆನೇ ತಿನ್ನಬೇಕು ಅಂತ ಏನಿಲ್ಲ, ಮುದ್ದೆ ಒಬ್ಬರಿಗೆ ಮುದ್ದೆ ಇಷ್ಟ ಆಗಲ್ಲ ಅಂಥವರು ರಾಗಿ ಗಂಜಿ ರಾಗಿ ಅಂಬಲಿ ಮಾಡಿಕೊಂಡು ಕುಡಿಯೋದ್ರಿಂದ ಅವ್ರಿಗೆ ತುಂಬ ಎಲ್ತ್ ಬೆನಿಫಿಟ್ಸು ತುಂಬ ಚೆನ್ನಾಗಿರುತ್ತೆ, ಎಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ರೆಡಿ ಆಯಿತು ಮುದ್ದೆ, ಸೊಪ್ಪು ಉಪ್ಸಾರು ಖಾರ ನೋಡಿ ಫೈನಲಾಗಿ ರೆಡಿ ಆಯಿತು. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್.